ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಅಂದರೆ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಕಾಡೆಮಿಕ್ ಇಯರಲ್ಲಿ ಯಾವೊಂದು ಸ್ಕಾಲರ್ಶಿಪ್ಸ್ ಬರ್ತವೆ ಎಷ್ಟು ಸ್ಕಾಲರ್ಶಿಪ್ಸ್ ಬರ್ತವೆ ಈಗ ಒಂದು ಕೆ ಸಿ ಟಿನ ಮುಗಿಸ್ಕೊಂಡು ಇಂಜಿನಿಯರಿಂಗ್ಗೆ ಬರುವಂಥ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಈ ಒಂದು ಡಿ ನಾರ್ಮಲ್ ಡಿಗ್ರಿಗೆ ಜಾಯ್ನ್ ಆಗಿರುವಂಥ ಸ್ಟೂಡೆಂಟ್ಸ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಆ ಥರ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಸಹ ಸ್ಕಾಲರ್ಶಿಪ್ಸು ಎಷ್ಟು ಸ್ಕಾಲರ್ಶಿಪ್ಸು ಬರ್ತವೆ ನಮ್ಮ ಒಂದು ಕರ್ನಾಟಕದಲ್ಲಿ ಯಾವ ಯಾವ ರೀತಿ ಸ್ಕಾಲರ್ಶಿಪ್ಸ್ ಇರ್ತವೆ ಅದಕ್ಕೆ ಎಲಿಜಿಬಲ್ ಏನು ಎಲ್ಲನೂ ಸಹ ಡೀಟೇಲ್ಡಾಗಿ ಅಪ್ಡೇಟ್ ಮಾಡೋ ಪ್ರಯತ್ನ ಮಾಡ್ತೀನಿ ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ ಯಾರನ್ನೂ ಸಹ ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಮಾಡ್ಕೊಂಡು ನೋಡೋದು ಈ ರೀತಿ ಮಾಡೋದಕ್ಕೆ ಹೋಗಬೇಡಿ ಎಲ್ಲರೂ ಸಹ ಚಾನಲ್ಗೆ ಹಾಗೆ ಲೈಕ್ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮೂರು ನಂಬರ್ ಆಫ್ ಲೈಕ್ಸ್ ಆದರೆ ಆಗೋದು ಅಂತ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಈ ಒಂದು ಸ್ಕಾಲರ್ಶಿಪ್ಸ್ ಸ್ಟೂಡೆಂಟ್ಸ್ಗೆ ಯಾವೊಂದು ಸ್ಕಾಲರ್ಶಿಪ್ಸ್ ಬರ್ತವೆ ನಮ್ಮೊಂದು ಕರ್ನಾಟಕದಲ್ಲಿ ಅಂತ ಅಂದರೆ ಮೊದಲಿಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪು ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಸಹ ಬರುತ್ತೆ ಯಾವುದೇ ಡಿಗ್ರಿ ಮಾಡ್ತೀರಿ ಅಥವಾ ಇಂಜಿನಿಯರಿಂಗ್ ಹೋಗ್ತೀರಿ ಅಥವಾ ಪಿ ಯು ಸಿ ಓದ್ತೀರಿ ಯಾವ ಏನೇ ಸ್ಟಡಿ ಮಾಡ್ತೀರಿ ನಿಮಗೆ ಇಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬರುತ್ತೆ ಇಲ್ಲಿ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಎಲ್ಲ ಒಂದು ಕ್ಯಾಟಗರಿ ಸ್ಟೂಡೆಂಟ್ಸ್ಗೂ ಸಹ ಸ್ಕಾಲರ್ಶಿಪ್ ಬರುತ್ತೆ ಇಲ್ಲಿ ಯಾರಿಗೆ ಬರೋದಿಲ್ಲ ಅಂತ ಅಂದರೆ ಯಾರ್ದಾದ್ರೂ ಫ್ಯಾಮಿಲಿ ಆನ್ಯಲ್ ಇನ್ಕಮ್ ಜಾಸ್ತಿ ಇದ್ದರೆ ಅಂದರೆ ಒಂದು ಒನ್ ಪಾಯಿಂಟ್ ಫೈವ್ ಲ್ಯಾಕ್ಗಿಂತ ಜಾಸ್ತಿ ಇದ್ರೆ ಅವರಿಗೆ ಬರೋದಿಲ್ಲ ಆ್ಯಂಡ್ ನೆಕ್ಸ್ಟು ಇಲ್ಲಿ ಅವರ ಒಂದು ಪೇರೆಂಟ್ಸ್ ಏನಾದರೂ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗಿದ್ರೆ ಈಗ ನಿಮ್ಮ ಒಂದು ಪೇರೆಂಟ್ಸ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗಿದ್ರೆ ನಿಮಗೆ ಸ್ಕಾಲರ್ಶಿಪ್ ಸಿಗೋದಿಲ್ಲ ಬಿಟ್ರೆ ಎಲ್ರಿಗೂ ಸಹ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಸಿಗುತ್ತೆ ಅದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಆಗಿರ್ಬೋದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಆಗಿರ್ಬೋದು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಈ ಒಂದು ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಇವ್ರಿಗೂ ಸಹ ಇಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅನ್ನೋದು ಸಿಗುತ್ತೆ ಓಕೆನಾ ಹೋಕೆನಾ ನೆಕ್ಸ್ಟ್ ಇಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಓಕೆ ಇನ್ಯಾವುದಿದೆ ಸ್ಕಾಲರ್ಶಿಪ್ ಈ ಒಂದು ನಾಲ್ಕು ಸ್ಕಾಲರ್ಶಿಪ್ ಅಲ್ಲಿ ಮೊದಲನೇ ಸ್ಕಾಲರ್ಶಿಪ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಕಂಪ್ಲೀಟ್ ಆಯಿತು ಅಂಡ್ ನೆಕ್ಸ್ಟ್ ಒನ್ ಇರುವಂತದ್ದು ಸಿ ಸ್ಕಾಲರ್ಶಿಪ್ ಅಂತ ಇದು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಂತ ಬರ್ತಾರೆ ತ್ತು ಈಗ ಲಾಸ್ಟ್ ಇಯರ್ ಎಲ್ಲಾನು ಏನಾಗಿತ್ತು ಅಂತಂದ್ರೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಂತ ಬಂದಿತ್ತು ಅದು ಬಿಜೆಪಿ ಸರ್ಕಾರ ಇದ್ದಾಗ ಈ ಒಂದು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬಂದಿತ್ತು ಹಾಗಿದ್ರೆ ನೀವು ಕೇಳ್ಬೋದು ಈಗ ಗೌರ್ನಮೆಂಟ್ ಚೇಂಜ್ ಆಗಿದೆ ಅಲ್ವಾ ಈಗ ಮತ್ತೆ ಏನಾದರೂ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬರುತ್ತಾ ಅಂತ ನೀವು ಕೇಳಿದ್ರೆ ಈಗ ಬಜೆಟಲ್ಲಿ ಏನಾಗಿದೆ ಅಂತಂದ್ರೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಗೆ ಅಂತ ಒಂದು ಇಷ್ಟು ಬಜೆಟನ್ನು ಮಂಡನೆ ಅಂತ ಅಂತಂದರೆ ಒಂದಿಷ್ಟು ಬಜೆಟನ್ನು ಇಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಇದಕ್ಕೆ ಒಂದು ಬಜೆಟಲ್ಲಿ ಹೇಳಿದರೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ನ್ನು ಸಹ ಬರುತ್ತೆ ಅಂತ ಓಕೆನಾ ಇಲ್ಲಿ ರೈತ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ನ್ನು ಸಿಗುತ್ತೆ ಇಲ್ಲಿ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬೇಸ್ಡ್ ಆನ್ ಕೋರ್ಸಸ್ ಏನಾಗುತ್ತೆ ಪಿ ಯು ಸಿ ಅವರಿಗೆ ಎರಡು ಸಾವಿರದ ಐನೂರು ರೂಪಾಯನ್ನು ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಡಿಗ್ರಿ ಸ್ಟೂಡೆಂಟ್ಸ್ಗೆ ನಾರ್ಮಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಐದು ಸಾವಿರ ಬರುತ್ತೆ ಆ್ಯಂಡ್ ಪ್ರೊಫೆಷನಲ್ ಕೋರ್ಸಸ್ ಅಂದರೆ ಒಂದು ಇಂಜಿನಿಯರಿಂಗ್ ಅವರಿಗೆ ಟೆನ್ ತೌಸಂಡ್ ರುಪೀಸ್ ಈ ಒಂದು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಸಿಗುತ್ತೆ ನಿಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ ಸಾಲಿನಲ್ಲೂ ಈ ಒಂದು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಸಿಗೋ ಚಾನ್ಸಸ್ ಇದೆ ಇಲ್ಲಿ ಕೆ ಹೇಳ್ಬೋದು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಆಗಿದ್ರೆ ಹೆಲಿಜಿಬಲ್ ಏನೋ ಅಂತ ಈಗ ಇದಕ್ಕೆ ಏನು ಇಟ್ಟಿದ್ರು ಎಲಿಜಿಬಲ್ ಅಂತ ಅಂದರೆ ನಿಮಗೆ ನೋಡಿ ಇಲ್ಲಿ ನಿಮ್ಮ ಒಂದು ಪೇರೆಂಟ್ಸ್ ಅಂತಕ್ಕಂಥವ್ರು ಫಾರ್ಮರ್ಸ್ ಆಗಿರಬೇಕು ಅಂತ ಇದು ರೈತರ ಮಕ್ಕಳಿಗೆ ಕೊಡ್ತಕ್ಕಂಥ ಸ್ಕಾಲರ್ಶಿಪ್ ಇದು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ನಿಮ್ಮ ಒಂದು ಪೇರೆಂಟ್ಸು ರೈತರಾಗಿರಬೇಕು ಅಂದರೆ ನಿಮ್ಮ ಒಂದು ಪೇರೆಂಟ್ಸ್ ಹೆಸರ ಮೇಲೆ ಎಕರೆ ಜಮೀನು ಎಷ್ಟು ಇದ್ದಿದ್ರೆ ಅಲ್ಲಿ ನಿಮಗೆ ಆಟೋಮೆಟಿಕ್ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬರ್ತಿತ್ತು ಓಕೆ ಯಾರೆಲ್ಲ ಪೇರೆಂಟ್ಸ್ ಫಾರ್ಮರ್ ಇದ್ದಾರೆ ಅವರಿಗೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಸಿಗುತ್ತೆ ಆ್ಯಂಡ್ ನೆಕ್ಸ್ಟ್ ಇರುವಂತಹ ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಆ್ಯಂಡ್ ಹಾಗೆನೂ ಸಹ ಜಾಸ್ತಿ ಅಮೌಂಟ್ ಬರುವಂತಹ ಸ್ಕಾಲರ್ಶಿಪ್ ಲೇಬರ್ ಸ್ಕಾಲರ್ಶಿಪ್ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಸ್ಕಾಲರ್ಶಿಪ್ ಅಂತ ಬರುತ್ತೆ ಓಕೆ ಮೊದಲಿಗೆ ನೋಡಿ ಈ ಒಂದು ಸ್ಕಾಲರ್ಶಿಪ್ ಎಷ್ಟು ಅಂದರೆ ನಾರ್ಮಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಬರುತ್ತೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಐವತ್ತು ಸಾವಿರ ಅಮೌಂಟ್ ಆದರೆ ಬರುತ್ತೆ ಈ ಒಂದು ಲೇಬರ್ ಸ್ಕಾಲರ್ಶಿಪ್ ಅಂತ ಇಷ್ಟಕ್ಕೂ ಏನು ಗೊತ್ತಾ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನಲ್ಲಿ ಇಲ್ಲಿ ಲೇಬರ್ ಸ್ಕಾಲರ್ಶಿಪ್ದು ಸ್ವಲ್ಪ ರೂಲ್ಸ್ ಆದರೆ ಚೇಂಜ್ ಮಾಡಿದ್ರು ಅಂದರೆ ಅಪ್ಲೈ ಮಾಡೋ ವಿಧಾನ ಆಗಿರ್ಬೋದು ಸ್ಟೇಟಸನ್ನು ಚೆಕ್ ಮಾಡೋ ವಿಧಾನ ಆಗಿರ್ಬೋದು ಎಲ್ಲನೂ ಸಹ ಆಯಿತು ಅಪ್ಲೈ ಮಾಡಿದ್ರು ಬಟ್ ಯಾವೊಂದು ಸ್ಟೂಡೆಂಟ್ಗೂ ಸಹ ಇನ್ನೂ ಲೇಬರ್ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಬಂದಿಲ್ಲ ಇದನ್ನು ಯಾವಾಗ ಆಗ್ತಾರೋ ನನಗಂತೂ ಗೊತ್ತಿಲ್ಲ ಯಾಕಂತ ಅಂದ್ರೆ ಇದು ಇಷ್ಟೊತ್ತಿಗೆ ಆಗಬೇಕಿತ್ತು ಇಲ್ಲ ಇನ್ನೇನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನ ಅಕಾಡೆಮಿಕ್ ಇಯರ್ ಎಂಡ್ ಆಗ್ತಾ ಬಂತು ಇಲ್ಲಿನೂ ಸಹ ಆ ಒಂದು ಡಿಪಾರ್ಟ್ಮೆಂಟ್ಸ್ ಅವರಿಗೆ ಫಂಡ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಒಂದು ಲೇಬರ್ ಸ್ಕಾಲರ್ಶಿಪ್ ಲೇಬರ್ ಡಿಪಾರ್ಟ್ಮೆಂಟ್ ಅವರಿಗೆ ಫಂಡ್ಸ್ ಇಲ್ಲ ಅಂತ ಹೇಳ್ತಿದ್ರೆ ಮೋಸ್ಟ್ಲಿ ಅವ್ರಿಗೂ ಫಂಡ್ಸ್ ಬರುತ್ತೇನೋ ಬಂದ ಕೂಡಲೇ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನ ಸ್ಟೂಡೆಂಟ್ಸ್ಗೂ ಹಾಕ್ತಾರೆ ಈ ಒಂದು ಲೇಬರ್ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ತ್ ಇಯರಲ್ಲೂ ಇಯರ್ ಅಲ್ಲೂ ಸಹ ಇರುತ್ತೆ ಇದಕ್ಕೆ ಎಲಿಜಿಬಲ್ ನೋಡಿ ಇದನ್ನ ಎಲ್ಲರೂ ಸಹ ತಗೊಳ್ಳೋದಕ್ಕೆ ಆಗೋದಿಲ್ಲ ಸ್ಕಾಲರ್ಶಿಪ್ ಎಲ್ಲರೂ ಸಹ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಯಾರ ಪೇರೆಂಟ್ಸ್ ಹತ್ರ ಈ ಒಂದು ಕಾರ್ಡ್ ಇರುತ್ತೆ ಅಂದ್ರೆ ಈ ಒಂದು ಕರ್ನಾಟಕ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಲೇಬರ್ ಕಾರ್ಡ್ ಅಂದ್ರೆ ಕೂಲಿ ಕಾರ್ಮಿಕರ ಕಾರ್ಡ್ ಅಂತ ಬರುತ್ತೆ ಪೇರೆಂಟ್ಸ್ ಕೂಲಿ ಕೆಲಸ ಮಾಡ್ತಿದ್ರೆ ಅಥವಾ ಮನೆ ಕಟ್ಟೋದಕ್ಕೆ ಹೋಗ್ತಿದ್ರೆ ಅಥವಾ ಈ ಒಂದು ಕಂಬಿ ಕೆಲಸ ಆಗಿರ್ಬೋದು ಈ ತರ ಡಿಫ್ರೆಂಟ್ ಡಿಫರೆಂಟ್ ವರ್ಕ್ಸ್ ಆದ್ರೆ ಇದಾವೆ ಆ ವರ್ಕ್ಸ್ ಇದ್ದವರಿಗೆ ಒಂದು ಕೂಲಿ ಕಾರ್ಮಿಕರ ಕಾರ್ಡ್ ಅಂತ ಕೊಟ್ಟಿರ್ತಾರೆ ಆ ಒಂದು ಕಾರ್ಡ್ ವರ್ಷಕ್ಕೊಂದ್ಸಲ ರಿನಿವಲ್ ಮಾಡಿಸಬೇಕಾಗುತ್ತೆ ಆ ಒಂದು ಕಾರ್ಡ್ ನಿಮ್ಮ ಹತ್ರ ಇತ್ತು ಅಂತ ಅಂದ್ರೆ ನೀವು ಅದನ್ನು ಅಪ್ಪೇ ಮಾಡಬಹುದು ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಇಯರ್ ಸಾಲಿನಲ್ಲಿ ಏನಾದರೂ ಚೇಂಜಸ್ ಮಾಡಿದ್ರೆ ಅಪ್ಲೈ ಮಾಡುವ ವಿಧಾನ ನಾನು ಖಂಡಿತವಾಗ್ಲೂ ಸಹ ತಿಳಿಸೇ ತಿಳಿಸ್ತೀನಿ ಚಾನಲ್ಗೆ ಅನ್ನು ಮಾಡ್ಕೊಳ್ಳಿ ಆ್ಯಂಡ್ ಹಾಗೇನೂ ಸಹ ನಿಮಗೆ ಈ ಒಂದು ಕೂಲಿ ಕಾರ್ಮಿಕರ ಕಾರ್ಡು ಸ್ಕಾಲರ್ಶಿಪ್ ಬಗ್ಗೆ ಇನ್ನೂ ಡೀಟೇಲ್ಡ್ ಆಗಿ ಬೇಕು ಅಂತ ಅಂದರೆ ನೀವು ನನ್ನ ಒಂದು ಚಾನಲಲ್ಲಿ ಚೆಕ್ಔಟ್ ಮಾಡಿ ನಾವು ಸುಮಾರು ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀವಿ ಇದೇ ರಿಲೇಟೆಡು ಇದು ಮೂರನೇ ಸ್ಕಾಲರ್ಶಿಪ್ ಲೇಬರ್ ಸ್ಕಾಲರ್ಶಿಪ್ ಆಗಿರ್ತದೆ ಆ್ಯಂಡ್ ನೆಕ್ಸ್ಟ್ ಇರುವಂತಹ ಸ್ಕಾಲರ್ಶಿಪ್ ಎಸ್ ಕೆ ಡಿ ಆರ್ ಡಿ ಪಿ ಅಂದರೆ ಶ್ರೀ ಕ್ಷೇತ್ರ ಸ್ಕಾಲರ್ಶಿಪ್ ಇದು ಈ ಒಂದು ಸ್ಕಾಲರ್ಶಿಪ್ ಅಲ್ಲಿ ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ಅಂತ ಇದನ್ನ ಕರೀತಾರೆ ಈ ಒಂದು ನಿಧಿ ಸ್ಕಾಲರ್ಶಿಪ್ ಅಲ್ಲಿ ನೋಡಿ ಇದನ್ನು ಸಹ ಅಮೌಂಟ್ಸ್ ಯಾವ ರೀತಿ ಕೊಡ್ತಾರೆ ಅಂತ ಅಂದ್ರೆ ಇದು ಮಂತ್ಲಿ ಮಂತ್ಲಿ ಅಮೌಂಟ್ಸ್ ಅನ್ನ ಕೊಡ್ತಾರೆ ಬೇಸ್ಡ್ ಆನ್ ಕೋರ್ಸು ಇದು ಮಂತ್ಲಿ ಮಂತ್ಲಿ ಅಮೌಂಟನ್ನು ಕೊಡ್ತಾರೆ ಅಂಡ್ ಇದರಲ್ಲಿ ಏನು ಅಂತಂದ್ರೆ ಕೆಲವೊಂದು ಕೋರ್ಸಸ್ ಗಳಿಗೆ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ನಿಧಿ ಸ್ಕಾಲರ್ಶಿಪ್ಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಎಲ್ಲ ಸ್ಟೂಡೆಂಟ್ಸ್ನೂ ಸಹ ಅಪ್ಲೈ ಮಾಡಬಹುದು ಅಂಡ್ ನೆಕ್ಸ್ಟ್ ಇಲ್ಲಿ ಈ ಬಿ ಸಿ ಸ್ಟೂಡೆಂಟ್ಸ್ ಸ್ಟುಡೆಂಟ್ಸ್ಗೂ ಏನು ಡಿಗ್ರಿಯಲ್ಲಿ ಕೆಲವೊಂದು ಗೆ ಈ ಒಂದು ಎಸ್ ಕೆ ಡಿ ಆರ್ ಡಿ ಪಿ ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡೋದಕ್ಕೆ ಬರದಿಲ್ಲ ಅಂಡ್ ನೆಕ್ಸ್ಟ್ ಇದಕ್ಕೆ ನೀವು ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕಿರೋದು ಇದಕ್ಕೆ ಎಲಿಜಿಬಲ್ ಏನು ಇದನ್ನ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಪೇರೆಂಟ್ಸು ತಂದೆ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು ತಂದೆ ಅಥವಾ ತಾಯಿಯವರು ಏನಾದರೂ ಈ ಒಂದು ಧರ್ಮಸ್ಥಳ ಸಂಘ ಅಂತ ಇರುತ್ತೆ ಶಿಕ್ಷೇತ್ರ ಧರ್ಮಸ್ಥಳ ಸಂಘ ಈ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಇರುತ್ತೆ ಆ ಸಂಘದಲ್ಲಿ ಏನಾದರೂ ಮೆಂಬರ್ ಆಗಿದರೆ ಅಂದರೆ ಈಗ ಆ ಸಂಘದಲ್ಲಿ ಮೆಂಬರ್ ಆಗಿರ್ತಾರೆ ಅಮೌಂಟನ್ನು ತಗೊಂಡಿರ್ತಾರೆ ಆ ಒಂದು ಸಂಘದಲ್ಲಿ ಏನಾದರೂ ಮೆಂಬರ್ ಆಗಿದ್ದರೆ ನೀವು ಅದಕ್ಕೆ ಅಪ್ಲೈಯನ್ನು ಮಾಡ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂ ಇಪ್ಪತ್ಮೂರು ಇಪ್ಪತ್ತ್ನಾಲ್ಕನೇ ಇಯರಲ್ಲಿ ಈ ಒಂದು ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನಲ್ಲಿ ಎಲ್ರಿಗೂ ಸಹ ಬಂದಿದೆ ಓಕೆ ಇದ್ರದ್ದೇನು ತೊಂದರೆ ಆಗಿಲ್ಲ ಮಂತ್ಲಿ ಮಂತ್ರಿ ಬರುವಂಥ ಸ್ಕಾಲರ್ಶಿಪ್ ಇದು ಈ ಸ್ಕಾಲರ್ಶಿಪ್ ಬಂದಿದೆ ಇದು ಬೇಸಡ್ ಆನ್ ಸ್ವಲ್ಪ ಎಷ್ಟೋ ಅಮೌಂಟ್ ತೌಸಂಡ್ ತೌಸಂಡ್ ರುಪೀಸ್ ಏನೋ ಬರುತ್ತೆ ಓಕೆನಾ ಅದ್ರ ಬಗ್ಗೆ ನೀವು ಡೀಟೇಲ್ ಆಗಿ ಅಪ್ಕಮಿಂಗ್ ಡೇಸ್ ಅಲ್ಲಿ ಕೊಡ್ತೀನಿ ನೀವು ಮೈನಾಗಿ ತಿಳ್ಕೊಬೇಕಿರೋದು ಈಗ ನಿಮ್ಗೆ ನಾಲ್ಕು ಸ್ಕಾಲರ್ಶಿಪ್ಸ್ ಬರುತ್ತೆ ಒಂದು ಬಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಈ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಎಲ್ಲರೂ ಅಪ್ಲೈ ಮಾಡ್ಕೋಬೋದು ಬಟ್ ಅದಕ್ಕೆ ನಾನು ಕೆಲವೊಂದು ಇದನ್ನು ಹೇಳಿದ್ದೀನಿ ಎಲಿಜಿಬಲ್ ಏನು ಅಂತಂದರೆ ನಿಮ್ಮ ಒಂದು ಪೇರೆಂಟ್ಸ್ ಆಗಿರೋರು ಗೌರ್ಮೆಂಟ್ ಎಂಪ್ಲಾಯಿಸ್ ಆಗಿದ್ರೆ ಅಥವಾ ಆನಿಯಲ್ ಇನ್ಕಮ್ ಜಾಸ್ತಿ ಇದ್ರೆ ಬರೋದಿಲ್ಲ ಆ್ಯಂಡ್ ನೆಕ್ಸ್ಟು ಸಿ ಎಂ ಸ್ಕಾಲರ್ಶಿಪ್ಗೆ ನಿಮ್ಮ ಒಂದು ಪೇರೆಂಟ್ಸು ರೈತರಾಗಿರಬೇಕು ಆ್ಯಂಡ್ ನೆಕ್ಸ್ಟು ಲೇಬರ್ ಸ್ಕಾಲರ್ಶಿಪ್ಗೆ ನಿಮ್ಮ ತಂದೆ ಅಥವಾ ತಾಯಿ ಹತ್ರ ಕೂಲಿ ಕಾರ್ಮಿಕರ ಕಾರ್ಡ್ ಅಂತ ಇರುತ್ತೆ ಕೂಲಿ ಕೆಲಸ ಮಾಡೋದಕ್ಕೆ ಹೋಗ್ತಿರೋರು ಆಗಿದ್ರೆ ಅಲ್ಲಿ ನಿಮಗೆ ಅಮೌಂಟ್ಸು ಬರುತ್ತೆ ಲೇಬರ್ ಸ್ಕಾಲರ್ಶಿಪ್ ಆ್ಯಂಡ್ ನೆಕ್ಸ್ಟು ಶಿಕ್ಷೇತ್ರ ಅದು ಈ ಒಂದು ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ನು ಸಹ ಅಷ್ಟೇ ನಿಮ್ಮ ಒಂದು ಪೇರೆಂಟ್ಸ್ ತಂದೆ ಅಥವಾ ತಾಯಿ ಈ ಒಂದು ಧರ್ಮಿ ಕ್ಷೇತ್ರ ಧರ್ಮಸ್ಥಳ ಸಂಘದಲ್ಲಿ ಮೆಂಬರ್ ಆಗಿದ್ರೆ ಅವರು ಸಹ ಅಪ್ಲೈ ಮಾಡಬಹುದು ಅಲ್ಲಿ ಏನು ಅಂತಂದ್ರೆ ಮೆಂಬರ್ ಆಗಿದ್ರೆ ಅವ್ರಿಗೆ ಮೆಂಬರ್ ಐಡಿ ಬಂದಿರುತ್ತೆ ಸೀರಿಯಲ್ ನಂಬರ್ ಬಂದಿರುತ್ತೆ ಪ್ರತಿಯೊಂದು ಡೀಟೇಲ್ಸ್ ಸಹ ನೀವು ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಓಕೆನಾ ಈ ನಾಲ್ಕು ಸ್ಕಾಲರ್ಶಿಪ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸಿಗುತ್ತೆ ಇನ್ನೂನು ಸಹ ಯಾವ್ದು ಓಪನ್ ಆಗಿಲ್ಲ ಯಾಕಂತಂದ್ರೆ ಇನ್ನೂ ರನ್ನಿಂಗ್ ಅಲ್ಲ ಇದಾವೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಸ್ಕಾಲರ್ಶಿಪ್ ಇಲ್ಲಿ ಸ್ಟೂಡೆಂಟ್ಸ್ ತುಂಬಾನೇ ವೈಟ್ ಮಾಡ್ತಿದ್ರೆ ಏನ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರ ಸಾಲಿನ ಸ್ಕಾಲರ್ಶಿಪ್ ನಾಲ್ಕು ಸ್ಕಾಲರ್ಶಿಪ್ಸ್ ಅಲ್ಲಿ ಒಂದು ನಿಧಿ ಸ್ಕಾಲರ್ಶಿಪ್ ಬಂದಿದೆ ಮಿಕ್ಕ ಮೂರು ಸ್ಕಾಲರ್ಶಿಪ್ಸ್ ಅಲ್ಲಿ ಸುಮಾರು ಸ್ಟೂಡೆಂಟ್ಸ್ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಿದ್ದಾರೆ ಅಮೌಂಟ್ಸೇ ಬರ್ತಿಲ್ಲ ವೆಯ್ಟ್ ಮಾಡ್ತಿದ್ದಾರೆ ತುಂಬ ದಿನದಿಂದ ಪುಷ್ಟು ಡಿ ಬಿ ಟಿ ಇದೆ ಈ ರೀತಿ ಎಲ್ಲ ಒಂದು ಪ್ರಾಬ್ಲಮ್ಸ್ನು ಸಹ ಇದಾವೆ ನಾನು ಈ ವಿಡಿಯೋದಲ್ಲಿ ನಿಮ್ಗೊಂದು ಕ್ಲಾರಿಟಿಯನ್ನು ಕೊಡೋದಕ್ಕೆ ನಿಮಗೆ ಈ ರೀತಿ ಸ್ಕಾಲರ್ಶಿಪ್ಸ್ ಇದ್ದಾವೆ ಅಂತ ನೋಡಿ ಇಲ್ಲಿ ನಾಲ್ಕು ಸ್ಕಾಲರ್ಶಿಪ್ಸ್ ಇದಾವೆ ಆ್ಯಂಡ್ ನೀವು ಸ್ಟೂಡೆಂಟ್ಸು ಕೇಳ್ಬೋದು ಇದನ್ನು ಬಿಟ್ಟರೆ ಬೇರೆ ಯಾವುದಾದ್ರೂ ಇದಾವ ಅಂತಂದರೆ ಇದನ್ನು ಬಿಟ್ಟರೆ ಬೇರೆ ಅಂತಂದರೆ ಈಗ ಕೆಲವೊಂದು ಸ್ಕಾಲರ್ಶಿಪ್ಸು ಮೆರಿಟ್ ಬೇಸ್ಡ್ ಸ್ಕಾಲರ್ಶಿಪ್ಸ್ ಇರ್ತವೆ ಓಕೆ ಅದನ್ನು ಸಹ ಸಪ್ರೇಟಾಗಿ ಅಪ್ಡೇಟ್ ಮಾಡೋಣ ಅಲ್ಲಿ ಮೆರಿಟ್ ಬೇಸ್ಡ್ ಸ್ಕಾಲಾರ್ಶಿಪ್ಸೂ ಸಹ ಇರ್ತವೆ ಆ ಮೆರಿಟ್ ಬೇಸ್ಡ್ ಸ್ಕಾಲರ್ಶಿಪ್ಸ್ಗೆ ನೀವು ಸಹ ಅಪ್ಲೈ ಮಾಡ್ಬೋದು ಅದು ಬಟ್ ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಮೇಲೆ ಮೆರಿಟ್ ಮೇಲೆ ಕೊಡ್ತಾರೆ ಅದನ್ನು ಸಹ ಯಾವುದಾದ್ರೂ ಇದ್ರೆ ನಾನು ಡೀಟೇಲ್ಡ್ಡಾಗಿ ನಿಮಗೆ ತಿಳಿಸೋ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯಿತು ಅಂತ ಅನ್ಕತೀನಿ ಯೂಸ್ಫುಲ್ ಆಗಿದ್ರೆ ಖಂಡಿತವಾಗ್ಲೂ ನಮ್ಮ ಇದೆ ಒಂದೇ ಒಂದು ಲೈಕ್ನ ಮಾಡಿ ಹಾಗೇನೂ ಸಹ ತಪ್ಪದೆ ಸಬ್ಸ್ಕ್ರೈಬ್ಬನ್ನು ಮಾಡೋ ಮೂಲಕ ನೀವು ನಮ್ಮನ್ನು ಪ್ರೋತ್ಸಾಹಿಸಬಹುದು ದಟ್ಸ್ ಆಲ್ ಫಾರ್ ದಿಸ್ ವೀಡಿಯೋ ಮುಂದಿನ ನೋಡಿ ಸಲ ಹೆಚ್ಚು ಹೆಚ್ಚಿನ ಅಪ್ಡೇಟ್ ಜೊತೆಗೆ ಸಿಗ್ತಾ ಇರೋಣ ಅಲ್ಲಿಯ ತನಕ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್